ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 183. ವಿಗ್ರಹ ಆರಾಧಕರುಗಳನ್ನು ಈ ಲೋಕದಲ್ಲಿ ಕ್ರಿಸ್ತನ ಸ್ಥಾನದಲ್ಲಿ ಅಧ್ಯಕ್ಷತೆ ವಹಿಸುವ ಪೋಪರ ವಶ ಮಾಡಿದ್ದಾನೆ. ಆದರೆ ಕ್ರಿಸ್ತನಿಗೆ ಪ್ರತಿಯೊಂದು ಸೃಷ್ಟಿಯ ಮೇಲೆ ಪೂರ್ಣವಾದ ಅಧಿಕಾರವಿದೆ. ಪೋಪನು ಕ್ರಿಸ್ತನ ಮತಬೋಧಕನಾಗಿದ್ದಾನೆ. ಯಾರು ತಮ್ಮನ್ನು ತಮ್ಮ ವಿಧಿಯತ್ವದಿಂದ ನ್ಯಾಯತವಾಗಿ ಹಿಂಜರಿಯುವುದಿಲ್ಲ, ಯಾಕೆಂದರೆ ಯಾರು ನ್ಯಾಯಬದ್ಧವಾಗಿ ದೇವರ ಅನ್ಯೂನ್ಯತೆಯಿಂದ ಹಿಂಜರಿಯುವುದಿಲ್ಲ. ಪೋಪರು ವಿಗ್ರಹ ಆರಾಧಕರನ್ನು ಮತ್ತು ನಾಗರಿಕ ದೇಶಗಳನ್ನು ಶಿಕ್ಷಿಸಬಹುದು. ವಿಗ್ರಹ ಆರಾಧಕರನ್ನು ಆತ್ಮಿಕ ಶಿಕ್ಷೆಗಳಾದ ಬಹಿಷ್ಕಾರ ಮುಂತಾದವುಗಳಿಗೆ ಒಳಪಡಿಸಲಾಗಿದ್ದರೂ ಅವರನ್ನು ಸಭೆಯ ಹಣದ ದ್ರವ್ಯ ರೂಪದ ಶಿಕ್ಷೆಗಳಿಗೆ ಒಳಪಡಿಸಬಹುದು ಮತ್ತು ಅರಸುಗಳು ಅವರಿಗೆ ದೈಹಿಕ ಶಿಕ್ಷೆಯನ್ನು ಸಹ ಅನುಭವಿಸಬಹುದು. ಸಭೆಯು ಯಹೂದ್ಯರನ್ನು ಪರೋಕ್ಷವಾಗಿ ಆತ್ಮಿಕ ಶಿಕ್ಷೆಗೂ ಮತ್ತು ಯಹೂದ್ಯರು ವಶವಾಗಿರುವ ಕ್ರೈಸ್ತ ಅರಸರುಗಳನ್ನು ಬಹಿಷ್ಕರಿಸುವ ಮೂಲಕವೂ ಶಿಕ್ಷಿಸಬಹುದು. ಅವರುಗಳನ್ನು ಕ್ರೈಸ್ತರ ವಿರುದ್ಧ ಏನಾದರೂ ಮಾಡುವಾಗ ಅವರನ್ನು ಶಿಕ್ಷಿಸಲು ನಿರ್ಲಕ್ಷಿಸುವುದಾದರೆ, ಕೆಲವರ ಪರಿವರ್ತನೆಯನ್ನು ಬಯಸುವುದಾದರೆ, ವಿಶ್ವಾಸಿಗಳನ್ನು ಪಡಕೊಳ್ಳುವುದಕ್ಕಾಗಿ ನಿಜವಾಗಿ ಅಲ್ಲ, ಆದರೆ ಅವರುಗಳು ತಮ್ಮ ಮೊಂಡತನದಿಂದ ನಂಬಿಕೆಗೆ ಯಾವುದೇ ತಡೆ ಒಡ್ಡದಿರಲಿ ಎಂದು ಅವರನ್ನು ಕೊರಡೆ ಏಟುಗಳ ಭೀತಿಯಿಂದ ಕುಗ್ಗಿಸಬಹುದು. ಧರ್ಮನಿಂದಕರನ್ನು ಪರಿವರ್ತಿಸಲು ದೇವರ ತೀರ್ಪನ್ನು ಅನುಸರಿಸಬೇಕಾಗುತ್ತದೆ. ಸಿದ್ಧಾಂತಗಳಲ್ಲಿನ ದೋಷಗಳು ಯಾವ ರೀತಿಯಲ್ಲಿ ಅನೀತಿವಂತಿಕೆಯನ್ನು ಉತ್ಪತ್ತಿ ಮಾಡುತ್ತದೆ ಎಂಬುದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಜನರು ಎಲ್ಲ ವಿಧವಾದ ಕ್ರೂರತ್ವ ಮತ್ತು ದಬ್ಬಾಳಿಕೆಯನ್ನು ಮಾಡುವಕ್ಕೆ ತ್ವರಿತವಾಗಿ ನಡೆಸಲ್ಪಡುವರು ಮತ್ತು ತಮ್ಮ ಪಾಪ ಪ್ರವೃತ್ತಿಯ ಅಭ್ಯಾಸದಲ್ಲಿ ತಾವು ಬಹಳ ಮಟ್ಟಿಗೆ ದೇವರಂತೆಯೇ ಇದ್ದಾರೆ ಎಂದು ಮನವರಿಕೆ ಮಾಡಿಕೊಳ್ಳುತ್ತಾರೆ. ಅವರನ್ನು ಅನುಕರಿಸುವವರು ಆಶ್ಚರ್ಯವೇನೆಂದರೆ, ನಾವು ಕಂಡುಕೊಳ್ಳುವಂತೆ ಕರುಣೆ ಉಳ್ಳವರು, ಸೌಮ್ಯ ಸ್ವಭಾವದವರು ಆಗಿರುವ ಮನುಷ್ಯರು ಮನುಕುಲಕ್ಕೆ ದೇವರು ಮಾಡಿರುವ ಯೋಜನೆಯ ದೇವರ ಆಲೋಚನೆಯ ವಿಷಯದಲ್ಲಿ ತಪ್ಪು ಕಲ್ಪನೆ ಮತ್ತು ದಾರುಣವಾದ ಆಲೋಚನೆ ಉಳ್ಳವರಾಗಿರುವಂತೆ ಸೈತಾನನು ಅವರನ್ನು ಕುರುಡರನ್ನಾಗಿ ಮಾಡಿದ್ದು ಅವರನ್ನು ಪೋಪನ ತಪ್ಪುಗಳ ಕಾರಂಜಿಯ ಮೂಲಕ ಅವರ ಪತನದ ಸ್ವಭಾವಕ್ಕೆ ಅನುಕೂಲಕರವಾಗಿ ನಡೆಸುತ್ತಾನೆ. ಅದೇ ಲೇಖಕನು ಮುಂದುವರಿದು ಹೀಗೆ ಬರೆಯುತ್ತಾನೆ, ಪೋಪನ ಅಧಿಕಾರವು ನಾಸ್ತಿಕರ ಮೇಲೆಯೂ ಭಿನ್ನಾಭಿಪ್ರಾಯ ಉಳ್ಳವರ ಮೇಲೆಯೂ ಚಾಲನೆಯಲ್ಲಿರುತ್ತದೆ. ಅವರು ಎತ್ತಿನ ಚಿಹ್ನೆಯ ಮೂಲಕ ಗುರುತಿಸಲ್ಪಟ್ಟಿದ್ದಾರೆ, ಯಾಕೆಂದರೆ ಅವರು ಸತ್ಯವನ್ನು ಹೆಮ್ಮೆಯ ಕೊಂಬಿಯಿಂದ ಪ್ರತಿಭಟಿಸುತ್ತಾರೆ. ದೇವರು ಇವರನ್ನು ಪೋಪನ ಪಾದಗಳ ಕೆಳಗೆ ಹಾಕಿ ನಾಲ್ಕು ವಿಧದ ಶಿಕ್ಷೆಗೆ ಒಳಪಡಿಸುವಂತೆ ಮಾಡಿದ್ದಾನೆ. ಅವುಗಳೆಂದರೆ ಬಹಿಷ್ಕಾರ, ಪದಚ್ಯುತ್ಯ, ಲೌಕಿಕ ಸರಕುಗಳ ಅಭಾವ ಮತ್ತು ಸೇನೆಯಿಂದ ಕಿರುಕುಳ. ನಂತರದಲ್ಲಿ ಅವರು ತಮ್ಮ ಹಾನಿಕರ ಸಿದ್ಧಾಂತಗಳ ಸುಧಾರಣೆ ಮಾಡಲು ನಿರಾಕರಿಸಿದಾಗ, ಮೊಂಡತನದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಿದ್ಧರಾಗುವಾಗ ಅವರನ್ನು ನಾಸ್ತಿಕರಂತೆ ಪರಿಗಣಿಸುವುದು. ಪೋಪನು ಚಕ್ರವರ್ತಿಯನ್ನು ಆರಿಸಬಹುದು ಅಥವಾ ಆಯ್ಕೆ ಮಾಡಬಹುದು. ಹೀಗಾಗಿ ಚಕ್ರವರ್ತಿಯು ಪೋಪನ ಶಾಸಕಾಂಗ ಸೇವಕನಾಗಿದ್ದಾನೆ. ಅದರಲ್ಲಿ ಆತನು ದೇವರ ಸೇವಕ, ಆತನ ಸ್ಥಾನವನ್ನು ಪೋಪನು ತುಂಬುತ್ತಾನೆ ಮತ್ತು ದೇವರು ಚಕ್ರವರ್ತಿಯನ್ನು ಪೋಪನ ಸೇವಕನನ್ನಾಗಿಯೇ ನಿಯೋಜಿಸಿದ್ದಾನೆ. ಸತ್ಯವೆಂಬಂತೆ ಇದನ್ನು ಪೋಪನು ಕ್ರಿಸ್ತನ ಪ್ರತಿನಿಧಿಯಾಗಿ ಆತನು ಆತ್ಮಿಕ ಮತ್ತು ಲೌಕಿಕ ವಿಷಯಗಳ ಸಮಗ್ರ ಲೋಕದಲ್ಲಿ ಜೀವಿಸುವ ದೇವರ ಸ್ಥಾನದಲ್ಲಿ ವಿಶ್ವವ್ಯಾಪ್ತಿ ಅಧಿಕಾರವಿದೆ. ಪ್ರಮುಖರ ಸ್ಥಾನವನ್ನು ಅಂಗೀಕರಿಸಲು ಯೋಗ್ಯವಾದ ಹೆಚ್ ಜಿ ಗಿನ್ನೆಸ್ ಎಂಬ ಆಂಗ್ಲ ಲೇಖಕನು ಪೋಪರ್ಗಳ ಕೆಳಗಣ ಹೇಳಿಕೆಗಳನ್ನು ಆರಿಸಿಕೊಂಡಿದ್ದಾನೆ. ನಾವು ಯಾರ ಬಾಯಿ ಆ ರೀತಿಯಾಗಿ ನುಡಿದಿದೆಯೋ ಆ ಬಗ್ಗೆ ಈ ಲೇಖಕನ ವ್ಯಾಖ್ಯಾನಕ್ಕೆ ಹೃದಯಪೂರ್ವಕವಾದ ಅನುಕಂಪವನ್ನು ಹೀಗೆ ವ್ಯಕ್ತಪಡಿಸಬಹುದು, ಯಾರು ತನ್ನನ್ನು ತಾನೇ ಹೆಚ್ಚಿಸಿಕೊಂಡಿದ್ದಾನೋ ಆತನನ್ನು ಹೀನೈಸುವುದಾದರೆ ಅಂತಹ ಸ್ವಯಂ ಹೆಚ್ಚಳಕ್ಕೆ ಯಾವ ರೀತಿಯ ಅವಮಾನವು ಸರಿಸಮವಾಗಬಹುದು. ದೇವರೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.